युवराज ओके धन्यवाद शिवप्रसाद निम्मेल्ल माहितिगागि ಮುಂದಿನ ಸುದ್ದಿ ಓಣ ಶೀಘ್ರದಲ್ಲೇ ಕೆಪಿಸಿಸಿಗೆ ಮೇಜರ್ ಸರ್ಜರಿ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಕೆಪಿಸಿಸಿಯಲ್ಲಿ ಕಾರ್ಯಾಧ್ಯಕ್ಷರುಗಳನ್ನ ನೇಮಕ ಮಾಡಲಾಗಿತ್ತು ಅದರಲ್ಲಿ ಕಾರ್ಯಾಧ್ಯಕ್ಷರಾಗಿದ್ದಂತವರು ಈಗ ಕೆಲವರು ಸಚಿವರು ಕೂಡ ಆಗಿದ್ದಾರೆ ಒಬ್ಬರಿಗೆ ಒಂದೇ ಹುದ್ದೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿಲುವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಕಾಂಗ್ರೆಸ್ ನಲ್ಲಿ ಅಂದ್ರೆ ಕಾರ್ಯಾಧ್ಯಕ್ಷರುಗಳು ಯಾರು ಸಚಿವರಾಗಿದ್ರು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಅವರು ಕೂಡ ಕಾರ್ಯಾಧ್ಯಕ್ಷರಾಗಿದ್ದಂತವರು ಈಗ ಸಚಿವರಾಗಿದ್ದಾರೆ ಇನ್ನ ಈಶ್ವರ್ ಖಂಡ್ರೆ ಅವರು ಕಾರ್ಯಾಧ್ಯಕ್ಷರಾಗಿ ಸಚಿವರು ಕೂಡ ಆಗಿರುವಂತದ್ದು ರಾಮಲಿಂಗಾರೆಡ್ಡಿ ಅವರು ಕಾರ್ಯಾಧ್ಯಕ್ಷರಾಗಿ ಸಚಿವರು ಕೂಡ ಆಗಿದ್ದಾರೆ ಇಂಥವರನ್ನ ಬದಲು ಮಾಡೋಣ ಅಂದ್ರೆ ಬಿಡುಗಡೆಗೊಳಿಸೋಣ ಕಾರ್ಯಾಧ್ಯಕ್ಷ ಸ್ಥಾನದಿಂದ ಇನ್ನು ಸಾಕಷ್ಟು ಜನ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಅವರಿಗೆ ಈ ಕಾರ್ಯಾಧ್ಯಕ್ಷ ಹುದ್ದೆಯನ್ನ ಕೊಡೋಣ ಅನ್ನುವಂತ ಲೆಕ್ಕಾಚಾರ ಅಂತೆ ಸಚಿವ ಸ್ಥಾನ ವಂಚಿತರಿಗೆ ಕಾರ್ಯಾಧ್ಯಕ್ಷ ಸ್ಥಾನ ಕೊಡುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಲಾಗ್ತಾ ಇದೆ ಸಚಿವರಾಗಿರುವಂತ ಈಶ್ವರ್ ಖಂಡ್ರೆ ಅವರು ರಾಮಲಿಂಗಾರೆಡ್ಡಿ ಅವರು ಸತೀಶ್ ಜಾರಕಿಹೊಳಿ ಅವರು ಅವರಿಗೆ ಕಾರ್ಯಾಧ್ಯಕ್ಷ ಸ್ಥಾನದಿಂದ ಬಿಡುಗಡೆಗೊಳಿಸುವಂತ ಸಾಧ್ಯತೆ ಇದೆ ಇವರ ಸ್ಥಾನಕ್ಕೆ ಬೇರೆ ನಾಯಕರ ಆಯ್ಕೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ ಹೆಸರುಗಳು ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಜೊತೆಗೆ ಕೆಪಿಸಿಸಿ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ವಿವಿಧ ಘಟಕಗಳ ಜಿಲ್ಲಾಧ್ಯಕ್ಷರ ಹುದ್ದೆಯನ್ನು ಕೂಡ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಾ ಇರುವಂತದ್ದು ಸೊ ಹೀಗಾಗಿನೇ ಕೆಪಿಸಿಸಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಆದರೆ ಕೆಪಿಸಿಸಿ ಅಧ್ಯಕ್ಷರು ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದುಕೊಂಡು ಉಪಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ ಆದರೆ ಅವರು ಸದ್ಯಕ್ಕಂತೂ ಬದಲಾವಣೆ ಆಗ್ತಾ ಇಲ್ಲ ಬಿಕಾಸ್ ಈಗ ಆಲ್ರೆಡಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಘೋಷಣೆ ಮಾಡಿದಂಥ ಸಂದರ್ಭದಲ್ಲೇ ವೇಣುಗೋಪಾಲ್ ಅವರು ಮಾತನಾಡಿದರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾತನಾಡಿದರು ಅವರೇ ಲೋಕಸಭೆ ಎಲೆಕ್ಷನ್ವರೆಗೂ ಕೂಡ ಕಂಟಿನ್ಯೂ ಆಗ್ತಾರೆ ಅಂತ ಆದರೆ ಅದರೊಳಗಡೆ ಕಾರ್ಯಾಧ್ಯಕ್ಷರ ಬದಲಾವಣೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ತಿಮ್ಮೇಗೌಡ್ರೆ ನೋಡ್ತಾ ಇದ್ವಿ ಈಗ ಹಾಲಿ ಸಚಿವರು ಮೂರು ಜನ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕೂಡ ನಿಭಾಯಿಸ್ತಾ ಇರುವಂಥದ್ದು ಅವರನ್ನ ಬಿಡುಗಡೆಗೊಳಿಸಿ ಯಾರಿಗೆ ಆ ಒಂದು ಹುದ್ದೆಯಲ್ಲಿ ಅವಕಾಶ ಕೊಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ಯಾವ ರೀತಿಯಾಗಿ ಚೇಂಜಸ್ ಅನ್ನ ತರುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಂದಾಗ್ತಾ ಇದೆ ಪುತ್ರರಾಜ್ ಬಹಳ ಮುಖ್ಯವಾಗಿ ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದಂತ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ಕಾಂಗ್ರೆಸ್ ಇಲ್ಲಿನ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಒಂದು ಟಾಸ್ಕ್ ಅನ್ನ ಕೊಟ್ಟಿದೆ ಅಂದ್ರೆ ನೀವು ಕನಿಷ್ಠ 20 ಸ್ಥಾನಗಳನ್ನ ಆದ್ರೂ ಕೂಡ ಗೆಲ್ಲಿಸಿ ಕಳಿಸ್ಬೇಕು ಅಂತ ಹೇಳಿ ಹೀಗಾಗಿಯೇ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯವರು ನಾನಾ ರೀತಿಯಾದಂತ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಈ ಕೆಲವರು ಸಚಿವ ಸ್ಥಾನ ಸಿಗದೆ ಇರತಕ್ಕಂಥವ್ರು ಮತ್ತೊಂದ್ ಕಡೆ ಈ ಪಕ್ಷದಲ್ಲಿ ಉನ್ನತ ಹುದ್ದೆಯನ್ನ ಬಯಸಿದಂತ ಕೆಲವರು ಏನ್ ಅಸಮಾಧಾನವನ್ನ ಪರೋಕ್ಷವಾಗಿ ವ್ಯಕ್ತಪಡಿಸ್ತಾ ಇದ್ರಲ್ಲ ಅವರೆಲ್ಲರಿಗೂ ಕೂಡ ಒಂದು ಸೂಕ್ತ ಸ್ಥಾನಮಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಇದೀಗ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹುದ್ದೆಯ ಜೊತೆಗೆ ಸಚಿವರಾಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಅಂದ್ರೆ ನಾಲ್ವರು ಏನು ಕೆಪಿಸಿಸಿ ಅಧ್ಯಕ್ಷರಿಗೆ ರಾಜಕೀಯ ಅಧಿಕಾರ ಸಿಕ್ಕಿರ್ತಕ್ಕಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೀಗ ನಾಲ್ವರು ಕೆಪಿಸಿಸಿ ಅಧ್ಯಕ್ಷ ಕಾರ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡೋದಕ್ಕೂ ಕೂಡ ಚಿಂತನೆಯನ್ನ ನಡೆಸಿದ್ದಾರೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಮತ್ತೆ ಈಶ್ವರ್ ಖಂಡ್ರೆ ರಾಮಲಿಂಗಾರೆಡ್ಡಿ ಮತ್ತೆ ಸಲೀಂ ಅಹಮದ್ ಈ ನಾಲ್ವರಿಗೂ ಕೂಡ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಬಿಡುಗಡೆ ಮಾಡಿ ಎರಡು ಚಾನ್ಸ್ ಸಿಕ್ಕದಂಗ ಆಗ್ಬಿಡುತ್ತೆ ಸಲೀಂ ಅಹಮದ್ ಅವ್ರನ್ನ ಏನಾದ್ರೂ ಚೇಂಜ್ ಮಾಡೋದಾದ್ರೆ ಇಲ್ಲ ನೋಡಿ ಪೃಥ್ವಿರಾಜ್ ಬಹಳ ಮುಖ್ಯವಾಗಿ ಸಲೀಂ ಅಹಮದ್ ಅವರು ಈಗ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹುದ್ದೆಯ ಜೊತೆಗೆ ವಿಧಾನ ಪರಿಷತ್ ನ ಮುಖ್ಯ ಸಚೇತಕರಾಗಿದ್ದಾರೆ ಅವ್ರಿಗೂ ಕೂಡ ಸರ್ಕಾರಿಯ ಒಂದು ಎಲ್ಲಾ ಸೌಲಭ್ಯಗಳು ಕೂಡ ಸಿಗ್ತಾ ಇದಾವೆ ಈ ಹಿನ್ನೆಲೆಯಲ್ಲಿ ಇದೀಗ ಸತೀಶ್ ಜಾರಕಿಹೊಳಿ ಮತ್ತೊಂದ್ ಕಡೆಗೆ ಈಶ್ವರ್ ಖಂಡ್ರೆ ಇವರೆಲ್ಲರೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಇದ್ದಾರಲ್ಲ ಅಲ್ಲಿ ಸತೀಶ್ ಜಾರಕಿಹೊಳಿ ಈ ಸ್ಥಾನದಿಂದ ಬಿಡುಗಡೆ ಆದಂತವ್ರಿಗೆ ಅಲ್ಲಿ ಈಶ್ವರ್ ಖಂಡ್ರೆ ಮತ್ತೆ ಅವರು ಬಿಡುಗಡೆ ಆಗ್ತಾರಲ್ಲ ಅವರ ಒಂದು ಎಕ್ಸಾಕ್ಟ್ಲಿ ತಿಮ್ಮೇಗೌಡರು ಒಂದು ಅಂದ್ರೆ ಈ ಹಿಂದೆ ಈ ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡುವಂತ ಸಂದರ್ಭದಲ್ಲಿ ನೋಡೋದಾದ್ರೆ ಅಲ್ಲಿ ಪ್ರಾದೇಶಿಕ ಒಂದು ಮಾನ್ಯತೆ ಕೊಡೋದ್ರ ಜೊತೆಗೆ ಒಂದು ಜಾತಿಯ ಆಧಾರದಲ್ಲೂ ಕೂಡ ಆದ್ಯತೆಯನ್ನ ಕೊಡಲಾಗಿತ್ತು ಅಂದ್ರೆ ಇಲ್ಲಿ ಹಿಂದೆ ಧ್ರುವನಾರಾಯಣ ಅವರನ್ನ ನೇಮಕ ಮಾಡಿದಂತ ಸಂದರ್ಭದಲ್ಲಿ ದಕ್ಷಿಣ ಕರ್ನಾಟಕ ಭಾಗ ಇನ್ನ ಸಲೀಂ ಅಹಮದ್ ಅವರು ಮಧ್ಯ ಕರ್ನಾಟಕ ಭಾಗ ಸತೀಶ್ ಜಾರಕಿಹೊಳಿ ಅವರು ಕಿತ್ತೂರು ಕರ್ನಾಟಕ ಭಾಗ ಇನ್ನೊಂದ್ ಕಡೆ ಈಶ್ವರ್ ಖಂಡ್ರೆ ಅವರು ಕಲ್ಯಾಣ ಕರ್ನಾಟಕ ಭಾಗ ಇನ್ನ ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಲಾಗಿತ್ತು ಈಗ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಆಯ್ಕೆ ಮಾಡಬೇಕಾಗುತ್ತೆ ಆ ರೀತಿಯಾಗಿ ಯಾರ ಹೆಸರು ಹಾಗಾದ್ರೆ ಅಂತ ಎಕ್ಸಾಕ್ಟ್ಲಿ ನನಗೆ ಅದನ್ನ ಹೇಳಕೊಟ್ಟಿದ್ದೆ ಪುತ್ರರಾಜ್ ನೋಡಿ ಬಹಳ ಮುಖ್ಯವಾಗಿ ಇದೀಗ ಸತೀಶ್ ಜಾರಕಿಹೊಳಿ ಅವರು ಕಿತ್ತೂರು ಕರ್ನಾಟಕ ಭಾಗದಿಂದ ಆಯ್ಕೆ ಆಗಿದ್ರು ಇದೀಗ ಕಿತ್ತೂರು ಕರ್ನಾಟಕ ಭಾಗದಿಂದ ವೀರಶೈವ ಲಿಂಗಾಯತರಿಗೆ ಲಕ್ಷ್ಮಣ ಸವದಿ ಅಥವಾ ವಿನಯ್ ಕುಲಕರ್ಣಿ ಅವರಿಗೆ ಈ ಒಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹುದ್ದೆಯನ್ನ ಕೊಡೋದಕ್ಕೆ ಚಿಂತನೆ ನಡೆಸಿದ್ದಾರೆ ಇವರಿಬ್ಬರ ನಡುವೆ ಪೈಪೋಟಿ ಕೂಡ ಏರ್ಪಟ್ಟಾಗಿದೆ ಇನ್ನ ಈಶ್ವರ್ ಖಂಡ್ರೆ ಹೈದರಾಬಾದ್ ಕರ್ನಾಟಕ ಭಾಗದಿಂದ ಏನ್ ನೇಮಕವಾಗಿದ್ರು ಅವರ ಒಂದು ಸ್ಥಾನಕ್ಕೂ ಕೂಡ ಅಲ್ಲಿರ್ತಕ್ಕಂಥ ಅಜಯ್ ಸಿಂಗ್ ಮತ್ತೊಂದ್ ಕಡೆಯಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಪ್ರಬಲ ನಾಯಕರ ಯಾರಿಗಾದ್ರೂ ಒಬ್ಬರಿಗೆ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ಚಿಂತನೆಯನ್ನ ನಡೆಸಿದ್ದಾರೆ ಈ ನಡುವೆ ಅಲ್ಲಿ ಪ್ರಬಲವಾಗಿ ಅಂದ್ರೆ ಏನು ಕುರುಬ ಸಮುದಾಯ ಅತಿ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಸ್ಥಾನಕ್ಕೂ ನಮಗೂ ಅಂದ್ರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಬದಲಾವಣೆ ಮಾಡಿದ್ದಲ್ಲಿ ಹಿಂದುಳಿದ ವರ್ಗಗಳ
ಕೋಟಾ ದಡಿ ನಮಗೆ ಕೊಡಿ ಅನ್ನುವಂತ ನಿಟ್ಟಲ್ಲಿ ಮಾಜಿ ಸಚಿವ ಸಿದ್ದರಾಮಯ್ಯ ಅವರ ಆಪ್ತ ಎಚ್ಎಂ ರೇವಣ್ಣ ಅವರು ಕೂಡ ಆ ಒಂದು ಉದ್ದೇಶಕ್ಕೆ ಸವಾಲನ್ನು ಹಾಕಿರ್ತಕ್ಕಂಥದ್ದು. ಇನ್ನುಳಿದಂತೆ ಮೈಸೂರು ಭಾಗದಿಂದ ಧ್ರುವನಾರಾಯಣ ಅವರ ಸ್ಥಾನ ತೆರವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂತ ಮಾಜಿ ಚಂದ್ರಪ್ಪ ಅವರು ನೇಮಕ ಮಾಡಿದ್ರು ಅದಕ್ಕೆ. ಹೌದು, ಆದ್ರೆ ಇದೀಗ ಅಲ್ಲಿ ಸಲೀಂ ಅಹಮದ್ ಅವರು ಕೂಡ ಮಧ್ಯ ಕರ್ನಾಟಕ ಭಾಗದಿಂದ ಆಯ್ಕೆ ಆಗಿದ್ರು ಕೂಡ ಇದೀಗ ಮುಸ್ಲಿಂ ಅಲ್ಪಸಂಖ್ಯಾತರ ಕೋಟಾ ದಡಿ ಶಾಸಕ ತನ್ವೀರ್ ಸೇಠ್ ಅವರಿಗೆ ಕೊಡುವಂತ ಒಂದು ಸಾಧ್ಯತೆ ಇದೆ. ಒಂದ್ ಕಡೆಗೆ ಮೈಸೂರು ಭಾಗ ಕೂಡ ಪ್ರಾತಿನಿಧ್ಯ ಕೊಟ್ಟಂಗಾಗುತ್ತೆ. ಇತ್ತ ಧ್ರುವನಾರಾಯಣ ಅವರಿಂದ ಸ್ಥಾನದಿಂದ ತೆರವಾದಂತ ಸ್ಥಾನಕ್ಕೆ ಸಂಬಂಧ ದಲಿತ ಕೋಟಾ ದಡಿ ಚಂದ್ರಪ್ಪ ಅವರಿಗೂ ಕೂಡ ಕೊಟ್ಟಂಗಾಗುತ್ತೆ. ಮತ್ತೆ ಚಂದ್ರಪ್ಪ ಅವರು ಕೂಡ ಮಧ್ಯ ಕರ್ನಾಟಕಕ್ಕೆ ಸೇರಿದಂತವರು, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಂಸದರಾಗಿದೆ. ಇನ್ ನಮ್ ಬೆಂಗಳೂರು ನಗರ ವ್ಯಾಪ್ತಿಗೆ ಬರೋದಾದ್ರೆ ರಾಮಲಿಂಗಾರೆಡ್ಡಿ ಅವರು ಆ ಒಂದು ಒಕ್ಕಲಿಗ ಸಮುದಾಯದಕ್ಕೆ ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಸಹಜವಾಗಿ ಏನು ಶಾಸಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪ, ಮಾಜಿ ವಿಧಾನ ಪರಿಷತ್ ಸದಸ್ಯ ಬಿ ಎಲ್ ಶಂಕರ್, ರಾಜ್ಯಸಭಾ ಮಾಜಿ ಸದಸ್ಯ ಜಿ ಸಿ ಚಂದ್ರಶೇಖರ್, ಈ ಮೂವರ ನಡುವೆ ಪೈಪೋಟಿ ಎದುರಾಗಿದೆ. ಈ ಮೂವರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೊಡುವಂತ ಒಂದು ಸಾಧ್ಯತೆ ಇದೆ. ಸೊ ಹೀಗಾಗಿ ಜಾತಿವಾರು ಲೆಕ್ಕಾಚಾರದಡಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಹುದ್ದೆಗೆ ಮೇಜರ್ ಸರ್ಜರಿಯನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥ ಡಿ ಪಿ ಶಿವಕುಮಾರ್ ಅವರು ಇದೀಗ ಏನು ಯಾವ ರೀತಿಯಾದಂತ ಚೇಂಜಸ್ ಆಗುತ್ತೆ ಅನ್ನುವಂಥದ್ದನ್ನ ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ. ನಾ ಎರಡೂವರೆ ವರ್ಷದ ಬಳಿಕ ಸಂಪುಟ ಪುನರ್ರಚನೆ ಆಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಹಲವು ಹಿರಿಯ ಶಾಸಕರಿಗೆ. ಇಲ್ಲಿ ಒಂದು ನಿರೀಕ್ಷೆ ಇದೆ. ನೆಕ್ಸ್ಟ್ ಅಂದ್ರೆ ಈ ಹಿಂದೆನೂ ಕೂಡ ಅಷ್ಟೇ, 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲೂ ಕೂಡ ಅವಾಗೊಂದು ಮೇಜರ್ ಸರ್ಜರಿಯನ್ನ ಮಾಡಲಾಗಿತ್ತು. ಸುಮಾರು ಒಂದು 3 ವರ್ಷ ಆದ ಬಳಿಕ ಅಲ್ಲಿ ಸಾಕಷ್ಟು ಜನರನ್ನ, ಸುಮಾರು ಒಂದು 18-20 ಜನರನ್ನ ಕೈ ಬಿಡಲಾಗಿತ್ತು, ಬೇರೆಯವರಿಗೆ ಮತ್ತೆ ಚಾನ್ಸ್ ಕೊಡಲಾಗಿತ್ತು. ಅದೇ ರೀತಿಯಾಗಿ ಈ ಬಾರಿ ಸಂಪೂರ್ಣವಾಗಿ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ ಕೆಲವರನ್ನ ಬಿಟ್ಟು. ಇದೇ ಕಾರಣಕ್ಕೆ ನಿಗಮ ಮಂಡಳಿ ಪಕ್ಷದ ಹುದ್ದೆ ಬಗ್ಗೆ ಕೆಲವು ಹಿರಿಯ ಶಾಸಕರು ತಾತ್ಸಾರವನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾನು ಸಚಿವನೇ ಆಗಬೇಕು, 2.5 ವರ್ಷದ ಬಳಿಕ ಸಂಪುಟ ಪುನರ್ರಚನೆ ಆಗುತ್ತಲ್ಲ ಅವಾಗ ನನಗೆ ಸ್ಥಾನ ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿದ್ದಾರೆ. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.